ಒಬ್ಬ ವೈದ್ಯನಾಗಿ ಮಂಗಳೂರಿನ ಪ್ರಜೆಯಾಗಿ ದೇರ್ಲಗಟ್ಟೆಯಲ್ಲಿ ಬೆಳ್ಮ ಗ್ರಾಮದಲ್ಲಿ ಸಾಧಾರಣ 25 ವರ್ಷಗಳಿಂದ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನನಗಂತೂ ಬಹಳಷ್ಟು ಒಂದು ಸಂತೋಷವೂ ಬಹಳಷ್ಟು ಒಂದು ಹೆಮ್ಮೆಯೂ ಆಗ್ತಾ ಇದೆ ಸಂತೋಷ ಮತ್ತು ಹೆಮ್ಮೆ ಯಾಕಂದರೆ ನಾವು ಇವತ್ತು ಒಬ್ಬ ವ್ಯಕ್ತಿಯನ್ನು ಯು ಟಿ ಖಾದರ್ರನ್ನು ಸನ್ಮಾನಿಸುತ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 45 ವರ್ಷದ ಒಳಗೆ ತಾನು ಏನು ಸಾಧಿಸಬಲ್ಲ ಎಂಬ ದೊಡ್ಡ ಗುಣವನ್ನು ನಾವು ಇವತ್ತು ಗುರುತಿಸುತ್ತೇವೆ ಒಬ್ಬ ಶಾಸಕನಾಗಿ ಒಬ್ಬ ಮಂತ್ರಿಯಾಗಿ ತಾನು ಏನು ಮಾಡಬಲ್ಲೆ ಒಬ್ಬ ಒಳಿತೆ ಜನರ ಒಳಿತಿಗಾಗಿ ಜನರ ಸೇವೆಗಾಗಿ ಇವತ್ತು ಅವರು ಇಲ್ಲಿ ಬಂದ ಕೂಡಲೇ ಎಷ್ಟು ಜನ ಬಂದು ಅವರನ್ನು ಹಸ್ತಲಾಗವ ಮಾಡುವಾಗ ನನಗೆ ಬಹಳಷ್ಟು ಒಂದು ಪ್ರಾಯದವನಿಗೆ ಬಹಳಷ್ಟು ಒಂದು ಸಂತೋಷವಾಯಿತು ಅದು ನಿಜವಾದ ಒಂದು ಅಭಿಮಾನ ಹೆಮ್ಮೆ ಯಾಕಂದರೆ ನಾನು ಯು ಟಿ ಖಾದರ್ರವರನ್ನು ಬಹಳ ಸಣ್ಣ ಪ್ರಾಯದಲ್ಲೇ ನೋಡಿದವ ಅವರ ತಂದೆ ಯು ಟಿ ಫರೀದ್ರವರು ನಾನು ವೈದ್ಯನಾಗಿ ಇದ್ದರೂ ಕೂಡ ಭಾಳ ನನಗೆ ಭಾಳ ಆತ್ಮೀಯರಾಗಿದ್ದರು ಪ್ರತಿಯೊಂದು ದಿಕ್ಕಿನಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ಯು ಟಿ ಫರೀದ್ರವರು ಮಾಡಿದ ಸೇವೆ ಭಾಳ ದೊಡ್ಡದಾಗಿತ್ತು ಅವರು ಒಬ್ಬ ಶಾಸಕನಾಗಿ ಒಬ್ಬ ರಾಜಕಾರಣಿಯಾಗಿ ಬಹಳಷ್ಟು ಹೆಸರು ಮಾಡಿದವರು ಅಂಥ ದೊಡ್ಡ ತಂದೆಯನ್ನು ಪಡೆದ ಯು ಟಿ ಖಾದರ್ರವರು ನಿಜವಾಗಿಯೂ ಧನ್ಯರು ಇನ್ನೊಂದು ಬಹಳ ಹೆಮ್ಮೆಯ ವಿಷಯ ಅಂದರೆ ಈಗ ತಾನೇ ನಮ್ಮ ಇವರು ಬಹಳ ಚೆನ್ನಾಗಿ ಹೇಳಿದರು ಹಲವಾರು ಹುದ್ದೆಗಳಲ್ಲಿ ಹಲವಾರು ರಾಜಕಾರಣಿಗಳು ಇರುತ್ತಾರೆ ಆದರೆ ಇವರು ಆರೋಗ್ಯ ಮಂತ್ರಿಯಾಗಿ ನಗರ ಅಭಿವೃದ್ಧಿಯ ಮಂತ್ರಿಯಾಗಿ ಆಹಾರ ಮಂತ್ರಿಯಾಗಿ ತಾನು ಈ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಒಬ್ಬ ಮಂತ್ರಿ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟ ಮಹಾ ವ್ಯಕ್ತಿ ನಾನು ಸಾಧಾರಣ 25 ವರ್ಷಗಳ ಮುಂಚೆ ನಮ್ಮ ಕೆ ಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್ ಆದಾಗ ಅಥವಾ ಎಣಪ್ಪಯ್ಯ ಮೆಡಿಕಲ್ ಕಾಲೇಜ್ ಆದಾಗ ನಾನು ಮಂಗಳೂರಿನಿಂದ ಇಲ್ಲಿಗೆ ಬರಲಿಕ್ಕೆ 40 ಮಿನಿಟ್ಗಳು ಬೇಕಿತ್ತು ಪ್ರತಿ ದಿವಸ ನಾನು ಬೆಳಿಗ್ಗೆ ಬಂದು ಸಾಯಂಕಾಲ ಹಿಂದೆ ಹೋಗ್ತಿದ್ದೆ ಆದರೆ ಅದೇ ಇವತ್ತು 25 ವರ್ಷದಲ್ಲಿ ನನಗೆ ಬರೇ ಬೇಕಾದದ್ದು 21 ಮಿನಿಟ್ಗಳು ನನ್ನ ಮನೆಯಿಂದ ಕದ್ರೆಯಿಂದ ನನ್ನ ಇದು ಆದದ್ದು ಯು ಟಿ ಖಾದರ್ರಿಂದ ಯಾವ ಒಂದು ಹಳ್ಳಿಯಲ್ಲಿಯೂ ಬೆಳ್ಮ ಗ್ರಾಮದಲ್ಲಿ ಬೆಳ್ಮ ಎಲ್ಲ ಉನ್ನತ ಅಧಿಕಾರಿಗಳು ಅಧ್ಯಕ್ಷರುಗಳು ಇದ್ದಾರೆ ಇಂಥ 4 ಕೋಣದ ರಸ್ತೆ ಆಗ ನಾವು ಬರುವಾಗ ಒಂದೇ ಒಂದು ರಸ್ತೆಯಲ್ಲಿ ಒಂದು ಬಸ್ ಎದುರು ಬಂದರೆ ನಮಗೆ ಹಿಂದಕ್ಕೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಸಾಧಾರಣ 10-15 ಮಿನಿಟ್ ಬೇಕಿತ್ತು ಆದರೆ ಇವತ್ತು ಇಂಥ ರಸ್ತೆ ಯಾವ ಹಳ್ಳಿಯಲ್ಲಿಯೂ ಇಲ್ಲ ಅಂತ ನಾನು ಬಹಳಷ್ಟು ಧೈರ್ಯದಿಂದ ಸಂತೋಷದಿಂದ ಹೇಳ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ಸಾಧಾರಣ 400,000 ಹಳ್ಳಿಗಳಿವೆ ಸಾಧಾರಣ 5,000 ದೊಡ್ಡ ಪಟ್ಟಣಗಳು 6,000 ಸಣ್ಣ ಪಟ್ಟಣಗಳು 9 ದೊಡ್ಡ ಮೆಟ್ರೋಪೊಲಿಸ್ಗಳಿವೆ ಆದರೆ ಈ ಬೆಳ್ಮದ್ ವಿಲೇಜ್ನಲ್ಲಿ ಇದ್ದ 3 ಮೆಡಿಕಲ್ ಕಾಲೇಜುಗಳು 1 ಹೋಮಿಯೋಪತಿ ಕಾಲೇಜು 4 ಯೂನಿವರ್ಸಿಟಿಗಳು ಯಾವ ಹಳ್ಳಿಯಲ್ಲಿಯೂ ಇಲ್ಲ ಇದು ಇದಕ್ಕೆ ಕಾರಣೀಭೂತರಾದದ್ದು ನಮ್ಮ ಯು ಟಿ ಖಾದರ್ ಅಂತೇಳಿ ನಾನು ಬಹಳ ಸಂತೋಷದಿಂದ ಬಹಳ ಒಂದು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ ಇದೇ ರೀತಿಯಲ್ಲಿ ಇದು ಬೆಳೆದರೆ ಇದು ಬರೀ ಸಣ್ಣ ಹೇಗೆ ಮಣಿಪಾಲ್ ಒಂದು 60 ವರ್ಷಗಳ ಮುಂಚೆ ಬರೀ ಗುಡ್ಡೆಯಾಗಿತ್ತು ಅದು ಬರೀ 1 ಮೆಡಿಕಲ್ ಕಾಲೇಜಿಂದ ಅಷ್ಟು ದೊಡ್ಡದಾಗಿದೆ ಈ ಬೆಳ್ಮ ಗ್ರಾಮವು ಅಥವಾ ದೇರ್ಲಕಟ್ಟೆಯು ಇನ್ನೂ ಬರೇ ಒಂದು 10-20 ವರ್ಷಗಳಲ್ಲಿ ದೊಡ್ಡ ಪಟ್ಟಣವಾಗಿ ಉದ್ಭವಿಸಲಿದೆ ಅಂತ ನಾನು ಧೈರ್ಯವಾಗಿದ್ದೆ ಇವತ್ತು ದೇರ್ಲಕಟ್ಟೆಯು ದೇರ್ಲಕಟ್ಟೆಯಲ್ಲ ಅದು ಆರೋಗ್ಯ ಕಟ್ಟೆ ದೇರ್ಲಕಟ್ಟೆಯಲ್ಲ ಒಂದು ಸೌಭಾಗ್ಯರ
ಯಾವ ಇಂಡಸ್ಟ್ರೀಸ್ ಮೈಸೂರು ಮಂಗಳೂರು ಯೂನಿವರ್ಸಿಟಿಯಿಂದ ಹಿಡಿದು ಇನ್ಫೋಸಿಸ್ನಿಂದ ಹಿಡಿದು ಬಹಳ ಒಂದು ಆಶ್ಚರ್ಯ ಸಂಗತಿ ಇಷ್ಟು ಸಣ್ಣ ಗ್ರಾಮದಲ್ಲಿ ಇಷ್ಟು ಅಭಿವೃದ್ಧಿಯಾದದ್ದು ಇಂಥ ಮುಖಂಡರಿಂದ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಅವರು ಐದನೇ ಬಾರಿ ಚುನಾಯಿತರಾಗ ಆದಾಗ ಅವರಿಗೆ ನೆನಪಿದೆಯೋ ಇಲ್ಲೋ ನಾನು ಫೋನ್ ಮಾಡಿ ಹೇಳಿದೆ ನೀವು ಡಿ ಸಿ ಎಮ್ ಆಗಬೇಕು ಏನಾದರೂ ಆಗಿದೆ ಅಂದರೆ ಅವರಿಗೆ ಬೇಕಾ ಅಂದರೆ ಆ ಮೂರು ಸರ್ತಿ ಮಿನಿಸ್ಟರ್ ಆಗಿದ್ದಾರೆ ಐದು ಸರ್ತಿ ಶಾಸಕರಾಗಿದ್ದಾರೆ ತನ್ನಿಂದ ತಾನೇ ನೀವು ಡಿ ಸಿ ಎಮ್ ಆಗಬೇಕಂತ ದೇವರ ಎಡ್ ಆ್ಯಂಡ್ ಆಪುಂಡು ಡಾಕ್ಟರ್ ಅಂತ ಹೇಳಿದರು ಆದರೆ ಕಡೆಗೆ ಅವರಿಗೆ ಬಂದದ್ದು ವಿಧಾನಸಭೆಯ ಅಧ್ಯಕ್ಷ ಸ್ಥಾನ ವಿಧಾನಸಭೆಯ ಅಧ್ಯಕ್ಷ ಸ್ಥಾನ ಚೀಫ್ ಮಿನಿಸ್ಟರ್ ಆದ ಮೇಲೆ ಡಿ ಸಿ ಎಂಗಿಂತಲೂ ಮೇಲಿನ ಸ್ಥಾನ ಯಾಕಂದರೆ ಡಿ ಸಿ ಎಮ್ ಚೀಫ್ ಮಿನಿಸ್ಟರ್ ಕೂಡ ನೀನು ಕೂತ್ಕೋ ಅಂತ ಹೇಳಿದರೆ ಅವರು ಕೂತ್ಕೊಳ್ಳೇಬೇಕಲ್ಲಿ ಹಾಗಾಗಿ ಅಂಥ ಸ್ಥಾನವನ್ನು ನಮ್ಮ ಯು ಟಿ ಖಾದರ್ ಅವರು ಇವತ್ತು ಹೊಂದಿದ್ದಾರೆ ನಿಮಗೆಲ್ಲರಿಗೂ ಅರಿತಿದ್ದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರು ಕೆ ಎಸ್ ಹೆಗ್ಡೆರವರು ಲೋಕಸಭಾ ಸ್ಪೀಕರ್ ಆಗಿದ್ದರು ವೈಕುಂಠ ಬಾಳಿಗರು ನಮ್ಮ ಇಲ್ಲಿ ಬಂಟ್ವಾಳದವರು ವಿಧಾನ ಪರಿಷತ್ತಿನ ಸ್ಪೀಕರ್ ಆಗಿದ್ದರು ಅಂಥ ಹುದ್ದೆಯನ್ನು ಇನ್ನೊಬ್ಬ ಮಹಾ ವ್ಯಕ್ತಿ ಇವತ್ತು ತೆಗೆದುಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಸಂತೋಷವಾಗ್ತದೆ ನಾನು ಇಲ್ಲಿ ನಡೆದ ಅಭಿಮಾನಿಗಳ ಪರವಾಗಿ ನಮ್ಮ ಬೆಳ್ಮ ಗ್ರಾಮದ ಇವೆಲ್ಲ ಮುಖಂಡರ ಪರವಾಗಿ ಬೆಳ್ಮ ಗ್ರಾಮದವರ ಪರವಾಗಿ ತಮ್ಮೆಲ್ಲರ ಪರವಾಗಿ ದೇವರು ಅವರಿಗೆ ಆಯುರಾರೋಗ್ಯವನ್ನು ಯಶಸ್ಸನ್ನು ಇನ್ನೂ ಮುಂದಕ್ಕೆ ಬೇಕಾದ ಜನಸೇವಾ ಕಾರ್ಯವನ್ನು ಮಾಡುವಂತಾಗಲಿ ಇದೇ ಒಂದು 5-10 ವರ್ಷಗಳಲ್ಲಿ ನಾವು ಇಲ್ಲಿ ಇದೇ ಬೆಳ್ಮ ಗ್ರಾಮದಲ್ಲಿ ಅವರನ್ನು ಚೀಫ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಗಳಾಗಿ ನೋಡುವಂಥ ಸಂಭವ ನಮಗೆ ದೊರಕಲಿ ಅಂಥೇಳಿ ದೇವರು ತಮಗೆಲ್ಲರಿಗೂ ಆಯುರಾರೋಗ್ಯವನ್ನು ಬೇಕಾದ್ದನ್ನು ದೇವರು ಕೊಡಲಿ ಅಂಥೇಳಿ ನನ್ನನ್ನು ಇಲ್ಲಿ ಬರಮಾಡಿಕೊಂಡ ಪ್ರತಿಯೊಬ್ಬ ಮುಖಂಡರಿಗೂ ನಾನು ಹೆಸರು ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಮುಖಂಡರಿಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು